ಅವರ ನಾಲಿಗೆ ಮತ್ತು ಮೆದುಳು ಎರಡನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಹೇಳಬೇಕು. ಓರಿಯೆಂಟೆಡ್ ಆಗುವಂತ ಯೋಜನೆಗಳ ಒಂದೇ ಒಂದನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಕಲುಷಿತ ರಾಜಕಾರಣಿಗಳು ನಮ್ಮ ರಾಜಕಾರಣಿಗಳು ಅದನ್ನು ಕೈ ಚೆಲ್ಲಿ ಕೂತ್ಕೊಂಡ್ರು. ಆ ಸಂದರ್ಭದಲ್ಲಿ ಸರ್ಕಾರ ನಡೆಸಬೇಕಾ, ಓಎನ್ಡಿಎಂಎಲ್ ನಡೆಸಬೇಕಾ, ಅಥವಾ ಖಾಸಗೀಕರಣ ಮಾಡಬೇಕಾ? ಅವನ ಯಾರು ಹೊರಗಡೆಯಿಂದ ಬಂದವನು ನಿರ್ವಹಣೆ ಮಾಡುವನು? ನಿಮ್ಗೆ ಕರ್ತವ್ಯದೇನಾದ್ರೂ ಪ್ರಜ್ಞೆಗಳಿದ್ರೆ ಹೆಣ್ಮಕ್ಳುಗಳು ಹಸುಗಳು ಕಟ್ಕೊಂಡು ಹಾಲು ಕರೆದಾಗ್ತಿದ್ರು, 5 ಕೋಟಿ ಎಷ್ಟನ್ನು ನಷ್ಟ ಮಾಡಿಕೊಂಡು ಆ ರೈತರ ತಲೆ ಮೇಲೆ ಹಾಕಿದ್ರು. ನಿಜಾಲೇ ಅವರ ನೆನಪು ನೆನಪಾಗುಳಿಬಾರದು. ತಂದಿನ ಪ್ರಾರಂಭ ಮಾಡಿರುವಂತದ್ದು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಗಣಿ ಮಂತ್ರಿ ಮಧ್ಯಪ್ರವೇಶ ಮಾಡಬೇಕು. ಎಷ್ಟು ಇಲ್ಲಿ ನಷ್ಟ ಮಾಡವರ ಅಷ್ಟ ಸಂಪೂರ್ಣವಾಗಿ ಅವರಿಂದ ತುಂಬಿಸ್ಕೋಬೇಕು. ನಾಗರಿಕರ ಬದುಕು ಅಯೋಮಯ ಆಗಿದೆ. ಮಂಡ್ಯ ಜಿಲ್ಲೆ ಅದರದೇ ಆದ ಇತಿಹಾಸವನ್ನು ಹೊಂದಿದ್ದಂಥ ಜಿಲ್ಲೆ ಇದು. ಮಹಾರಾಜರ ಕಾಲದಲ್ಲಿ ಕನ್ನಂಬಾಡಿ ಕಟ್ಟೆಯನ್ನು ನಿರ್ಮಾಣ ಮಾಡಿ ಇಲ್ಲಿ ಆರ್ಥಿಕವಾಗಿ ರೈತರು ಸದೃಢರಾಗಬೇಕು ಅಂತೇಳಿ ಮಂಡ್ಯದಲ್ಲಿ ಬ್ರಿಟಿಷ್ನವ್ರ ಕಾಲದಲ್ಲೇ ಒಂದು ಸುಗರ್ ಫ್ಯಾಕ್ಟ್ರಿನ ನಿರ್ಮಾಣ ಮಾಡ್ತಾರೆ. ಸ್ವತಂತ್ರ ಭಾರತದ ನಂತರದ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಯಥೇಚ್ಛಿನ ಸಂಪನ್ಮೂಲಗಳನ್ನ ರಾಜ್ಯ ಸರ್ಕಾರ ಬಳಸ್ಕೊಂಡಿದೆ. ಕೇಂದ್ರ ಸರ್ಕಾರಗಳಾಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಹೊಸದಾಗಿ ಜನ ಓರಿಯೆಂಟೆಡ್ ಆಗುವಂಥ ಯೋಜನೆಗಳ ಒಂದೇ ಒಂದನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಇತ್ತೀಚಿನ ಕಲುಷಿತ ರಾಜಕಾರಣಿಗಳು ಮಂಡ್ಯ ಜಿಲ್ಲೆ ಹೆಸರ ಮೇಲೆ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಬಹುತೇಕ ನೋವಿನ ಸಂಗತಿ ಏನು ಅಂತ ಹೇಳಿದರೆ, ಆ ಕಾರ್ಖಾನೆ ನಡೀತಿದ್ದಾಗ ಕನಿಷ್ಠ ಪಕ್ಷ 25,000 ರಿಂದ 30,000 ರೈತ ಕುಟುಂಬಗಳು ಕಾರ್ಖಾನೆಯಲ್ಲಿ ಒಪ್ಪಿಗೆ ಪಡೆದು ಕಬ್ಬನ್ನು ಎತ್ತಿನ ಗಾಡಿ ಮುಖೇನ, ಟ್ರ್ಯಾಕ್ಟ್ರ್ ಮುಖೇನ, ಲಾರಿಗಳ ಮುಖೇನ ಸಾಗಾಟ ಮಾಡಿ ಅವರಿಗೆ ಸಾಗಣ ವೆಚ್ಚನ ಕಡಿಮೆ ದರದಲ್ಲಿ ಬರೆಸ್ಕೊಂಡು ಆರ್ಥಿಕವಾಗಿ ಭಾಳ ಸದೃಢವಾಗಿದ್ದರು. ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರಿ ಸ್ವಾಮ್ಯದ ಒಂದೇ ಒಂದು ಕಾರ್ಖಾನೆ ಮಂಡ್ಯ ಜಿಲ್ಲೆಯಲ್ಲಿ ಇರೋದು, ಆ ಕಾರ್ಖಾನೆನ ಲಾಭದಾಯಕವಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಮ್ಮ ರಾಜಕಾರಣಿಗಳು ಅದನ್ನು ಕೈ ಚೆಲ್ಲಿ ಕೂತ್ಕೊಂಡ್ರು. ಇತ್ತೀಚಿನ ಈಗ ಯಡಿಯೂರಪ್ಪ ಸನ್ಮಾನಿ ಯಡಿಯೂರಪ್ಪನವರು ನನ್ನ ತವರು ಜಿಲ್ಲೆ ಏನಾದರೂ ಒಂದು ಈ ಜಿಲ್ಲೆಗೆ ನನ್ನ ನೆನಪನ್ನು ಬಿಡಬೇಕು, ಆ ಕಾರ್ಖಾನೆನ ಪುನರ್ ಪ್ರಾರಂಭಿಸಬೇಕು ಅಂತ ಹೊರಟರು. ಆ ಸಂದರ್ಭದಲ್ಲಿ ಸರ್ಕಾರ ನಡೆಸಬೇಕಾ, ಓಎನ್ಡಿಎಂಎಲ್ ನಡೆಸಬೇಕಾ, ಅಥವಾ ಖಾಸಗೀಕರಣ ಮಾಡಬೇಕಾ? 3 ಚಿಂತನೆಗಳಿದ್ದಾಗ ಡೋಂಗಿ ಸಂಘಟನೆಗಳು, ಮಂಡ್ಯ ಜಿಲ್ಲೆ ಡೋಂಗಿ ಸಂಘಟನೆಗಳು ಮೂರು ಪರವಾಗಿ ಹೋರಾಟವನ್ನು ಮಾಡೋಕ್ಕಿಳಿದ್ರು. ಅವರು ಗೊಂದಲಕ್ಕೊಳಗಾಗಿ ಸರ್ಕಾರ ನಡೆಸಿದ್ರೆ ಇಳುವರಿ ಕೊರತೆಯಾಗಿ ಸಾಕಷ್ಟು ನಷ್ಟವನ್ನು ಹೊಂದುತ್ತದೆ. ಓಎನ್ಡಿಎಂಎಲ್ ಹೋಗಬೇಕು ಅಂದರೆ ಅವನು ಯಾರು ಹೊರಗಡೆಯಿಂದ ಬಂದವನು ನಿರ್ವಹಣೆ ಮಾಡುವನು, ಸಕಾಲಕ್ಕೆ ನಿರ್ವಹಿಸಲಿಲ್ಲ ಅಂದರೆ ಕಬ್ಬೆಲ್ಲ ಒಣಗೋಗ್ತದೆ. ಖಾಸಗೀಕರಣ ಮಾಡಿದ್ರೆ 40 ವರ್ಷಗಳ ಕೆಳಗೆ ಕೊಡಬೇಕು, ಸುಮಾರು 1,000 ಕೋಟಿಗೂ ಹೆಚ್ಚಿನ ಆಸ್ತಿ ಅಲ್ಲಿದೆ, ಆಸ್ತಿನ ಹಾಳು ಮಾಡಬಾರ್ದು ಅನ್ನೋ ಚಿಂತನೆಯಲ್ಲಿ 2 ವರ್ಷದಿಂದ ನೆನಗುದಿಗೆ ಬಿದ್ದಿದೆ. ದಯವಿಟ್ಟು ಸರ್ಕಾರಕ್ಕೆ ಮತ್ತು ಇಲ್ಲಿನ ಜನಪ್ರತಿನಿಧಿಗಳಿಗೆ ಒಂದು ಕಿವಿ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಕರ್ತವ್ಯದ್ದೇನಾದರೂ ಪ್ರಜ್ಞೆಗಳಿದ್ದರೆ, ಯಾವುದರ ಮೇಲೆ ಇಲ್ಲಿ ರೈತರುಗಳು ಅವಲಂಬಿತರಾಗಿದ್ದರು ಅದನ್ನು ವ್ಯವಸ್ಥಿತವಾಗಿ ನಡೆಸುವಂಥ ಕೆಲಸ ಮಾಡಬೇಕಾಗಿತ್ತು. ಒಬ್ಬರು ಸಂಸದರು 7 ಜನ ಶಾಸಕರು ಒಗ್ಗೂಡಿ ನಮ್ಮ ಜಿಲ್ಲೆಯ ರೈತರ ಕಣ್ಣು ಒರೆಸುವಂಥ ಕೆಲಸ ಆಗಬೇಕು, ಆ ನಿಟ್ಟಲ್ಲಿ ಕಾರ್ಖಾನೆ ಪ್ರಾರಂಭಿಸಲೇಬೇಕು ಅಂತ ಒತ್ತಡ ಏರಿದರೆ ಖಂಡಿತ ಸರ್ಕಾರ ಪೂರಕವಾಗಿ ಕೆಲಸ ಮಾಡ್ತಿತ್ತು ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಬಹುತೇಕ ಈ ಜಿಲ್ಲೆಯಲ್ಲಿ ಹೈನುಗಾರಿಕೆ ಮೇಲೆ ಭಾಳ ರೈತ ಕುಟುಂಬಗಳು ಅವಲಂಬಿತರಾಗವೆ, ತಮಗೆಲ್ರಿಗೂ ಗೊತ್ತು. ಭಾಳಷ್ಟು ಜನರು ವ್ಯಸನಿಗಳಾಗಿ ಕುಟುಂಬ ನಿರ್ವಹಣೆ ಮಾಡಲಾರದೆ ಗುಳೆ ಹೋದಂಥ ಸಂದರ್ಭದಲ್ಲಿ ಹೆಣ್ಮಕ್ಳುಗಳು ಹಸುಗಳು ಕಟ್ಕೊಂಡು ಹಾಲು ಕರೆದಾಗ್ತಿದ್ರು. ಮನ್ಮುಲ್ ಅಂತ ಒಂದು ಡೈರಿ ಇದೆ ಗೆಜ್ಲಗೆರೆಯಲ್ಲಿ, ಪ್ರತಿನಿತ್ಯ ಆ ಟ್ಯಾಂಕರ್ ಮುಖೇನ 10,000 ಲೀಟ್ರ್ ನೀರನ್ನು ತುಂಬಿಕೊಂಡು ಆ 10,000 ಲೀಟ್ರ್ ಹಾಲನ್ನು ಬೇರ್ಪಡಿಸ್ಕೊಂಡು ಬೇರೆ ಕಡೆ ಸಪ್ಲೈ ಮಾಡಿಕೊಂಡು ಕನಿಷ್ಠ 1 ತಿಂಗಳಲ್ಲಿ 55 ಕೋಟಿ ಎಷ್ಟನ್ನು ನಷ್ಟ ಮಾಡಿಕೊಂಡು ಆ ರೈತರ ತಲೆ ಮೇಲೆ ಹಾಕಿದ್ರು. ಬೇರೆ ಜಿಲ್ಲೆಗಳಲ್ಲಿ 27-28 ರೂಪಾಯಿ 1 ಲೀಟ್ರಿಗೆ ಹಾಲಿನ ರೇಟ್ ಕೋಟ್ ಮಾಡಿದರೆ ಈ ಜಿಲ್ಲೆಯಲ್ಲಿ 22 ರೂಪಾಯಿ ನಷ್ಟದಲ್ಲಿದೆ ಅಂತೇಳಿ, ನಷ್ಟ ಯಾರು ಮಾಡಿದ್ರು ಅವ್ರ ಮೇಲೆ ಯಾವ ರೀತಿ ಶಿಕ್ಷೆ ಆಗಬೇಕು, ಯಾವ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ತಗೊಂಡು ದಯಮಾಡಿ CBI ಮುಖೇನ ತನಿಖೆ ಮಾಡಿ ಏನು ರೈತರಿಗೆ 27 ರೂಪಾಯಿನ ಬದಲಾಗಿ 22 ರೂಪಾಯಿ ಕೊಟ್ಟಿದ್ರು, ನೀನು ಉಳಿದಂಥ 7 ರೂಪಾಯಿನ ಯಾರು ನುಂಗಣದಿರಿದ್ರು ಅವ್ರನ್ನ ಹಿಡಿದು ಅವ್ರ ಆಸ್ತಿ ಮುಟ್ಟುಗೋಲು ಹಾಕೊಂಡು ಆ ರೈತರು ಕೊಡಿಸೋ ನಿಟ್ಟಲ್ಲಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಅತ್ಯಂತ ದುಃಖಕರವಾದ ದಿನ ಇವತ್ತು ನನಗೆ ಏನು ಅಂದರೆ, ಹಿರಿಯ ಮುತ್ಸದ್ದಿ ರಾಜಕಾರಣಿ ಜಿ ಮಾದೇಗೌಡರು ಇವತ್ತು ಅಸ್ತಂಗತರಾಗಿದ್ದಾರೆ. ಅವರ ಸಾವಿಗೆ ನಾನು ಹೊರಟಿದ್ದೇನೆ. ಅವರು ಖಂಡಿತವಾಗಿ ಈ ಜಿಲ್ಲೆ ಬಗ್ಗೆ ಸಾಕಷ್ಟು ಕಾಳಜಿ ಇತ್ತು ಅಂತ ಅನ್ನಲಿಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ. ಈ ಸಂದರ್ಭದಲ್ಲಿ ನನ್ನ ನೋವನ್ನು ನಾನು ಕೆಲವು ಮಾತುಗಳಲ್ಲಿ ಹೇಳಲೇಬೇಕಾಗ್ತದೆ. ಅಲ್ಲಿ ಆರ್ಥಿಕವಾಗಿ ಹಿನ್ನಡೆಯಲ್ಲಿದ್ದಾರೆ ಆ ರೈತರು ಅಂತೇಳಿ
ಕಾವೇರಿನಲ್ಲಿ ವಿಶೇಷವಾಗಿ ಒಂದು ಟೆನಲನ್ನು ಮಾಡಿ ಅಲ್ಲಿಗೆ ನೀರು ತಗೊಂಡೋಗಿ ಕೊಟ್ಟರು. ನೀರು ಕೊಟ್ಟಾದ ಮೇಲೆ ಆ ಭತ್ತ ಏನು ಬೆಳೆ ಬೆಳೆದ್ರೆ ಇವರು ಬದುಕ್ತಾರೆ ಅಂತೇಳಿ ಒಬ್ಬ ತಮಿಳುನಾಡಿನ ವ್ಯಕ್ತಿ ಕರ್ಕೊಂಡು ಬಂದು ಒಂದು ಖಾಸಗಿಯಾಗಿ ಸಕ್ಕರೆ ಕಾರ್ಖಾನೆ ಚಾಮುಂಡೇಶ್ವರಿ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರು. ಆಮೇಲೆ ಶೈಕ್ಷಣಿಕವಾಗಿ ಹೊರಗಡೆ ಜಿಲ್ಲೆಗೆ ಹೋಗ್ತಾರೆ, ಜಿಲ್ಲೆಯಲ್ಲಿಲ್ಲ ಅಂತೇಳಿ ಬಹುತೇಕ ವೃತ್ತಿಪರವಾದ ಕೋರ್ಸ್ಗಳನ್ನ ತಂದು ಬೇಕಾದಷ್ಟು ಜನರ ಬದುಕಲ್ಲಿ ಬೆಳಕನ್ನು ಚೆಲ್ಲಿದ್ರು. ಆ ಧಾರ್ಮಿಕವಾಗಿರಬೇಕು ಅಂದಲ್ಲಿ ಒಂದು ಆತ್ಮಲಿಂಗೇಶ್ವರನ ನಿರ್ಮಾಣ ಮಾಡಿಕೊಂಡ್ರು. ಆ ನಂತರ ಆರೋಗ್ಯ, ಇಲ್ಲಿ ಜನರ ಆರೋಗ್ಯ ಇರಬೇಕು ಅಂತ ಬಹುತೇಕ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು. ನಿಜವಾಗಲೇ ಅವರ ನೆನಪಾಗಿ ಉಳಿಬಾರ್ದು, ಅವರ ನೆನಪಲ್ಲಿ ಅವರ ಏನೋ ಕಲ್ಪನೆಗಳಿತ್ತೋ ಆ ಕಲ್ಪನೆಗಳನ್ನ ಈಡೇರಿಸುವಂಥ ಚಿಂತನೆಯಲ್ಲಿ ಈ ಜಿಲ್ಲೆಯ ರಾಜಕಾರಣಿಗಳು ಮುನ್ನಡಿಬೇಕು. ಅವರ ಆತ್ಮಕ್ಕೆ ಅವರ ಕುಟುಂಬಕ್ಕೆ ಶಾಂತಿ ದೊರಕಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಲ್ಲು ಗಣಿಗಾರಿಕೆ ಯಾರು ಮಾಡಿದರು, ಯಾವ ಉದ್ದೇಶಕ್ಕೆ ಮಾಡಿದರು, ಏನು ಮಾಡಿದರು ಅನ್ನೋದಕ್ಕೆ ಬಹುತೇಕ ತಾವು ತಮಗೆ ಭಾಳ 20-25 ವರ್ಷ ಹಿಂದಕ್ಕೆ ಹೋಗಬೇಕಾಗ್ತದೆ. 25 ವರ್ಷ ಹಿಂದೆ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಅಂದರೆ ರೈತರ ಬದುಕನ್ನು ಅವಲಂಬಿತರಾಗಿದ್ದಂಥ ಕುಟುಂಬದಲ್ಲೇ ಶಾಸಕರಾಗ್ತಿದ್ರು. ಇಲ್ಲಿ ಆರ್ಥಿಕವಾಗಿ ರೈತರು ಹೇಗಿರಬೇಕು ಅನ್ನುವಂಥ ಚಿಂತನೆಯನ್ನು ಅವರು ಮಾಡ್ತಿದ್ರು. ಅವರು ಎಂದೂ ಕೂಡ ಹಣಕಾಸನ್ನು ಖರ್ಚು ಮಾಡಿ ಚುನಾವಣೆಗೆ ಹೋದವರಲ್ಲ, ಜನರೇ ದುಡ್ಡು ಕೊಟ್ಟು ಓಟ್ ಕೊಟ್ಟು ಅವ್ರನ್ನ ಆಯ್ಕೆ ಮಾಡ್ತಿದ್ರು, ಅವ್ರ ಸೇವೆ ಸಲ್ಲಿಸ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಭಾಳ ಗೊಂದಲ ಆಗಿದೆ, ನೋವು ಕೂಡ ಆಗ್ತಾಯಿದೆ. ಅಕ್ರಮ ಗಣಿಗಾರಿಕೆ, ಒಂದಕ್ಕೆ ಸಿ ಫಾರಮ್ಮು ಬಿ ಫಾರಮ್ ತಗೊಳ್ತಾರೆ, ಅದ್ರ ಸುತ್ತಮುತ್ತ 15-20 ಅಕ್ರಮವಾಗಿ ಬೇನಾಮಿ ಹೆಸರುಗಳಲ್ಲಿ ಇವತ್ತೇನು ಪ್ರಸ್ತುತದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೋ ಆ ಕುಟುಂಬಗಳಷ್ಟೇ ಅದನ್ನು ತಂದೆ ಆ ದಂಧೆನ ಪ್ರಾರಂಭ ಮಾಡಿರುವಂಥದ್ದು. ಖಂಡಿತವಾಗೂ ಕ್ಯಾಸತಿ ಹಿತದೃಷ್ಟಿಯಿಂದ ಸರ್ಕಾರಕ್ಕೆ ರಾಜ್ಯಸ್ವದ ಹಿತದೃಷ್ಟಿಯಿಂದ ಏನು ಅದು ಡೈರೆಕ್ಷನ್ಸ್ ಅದೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಅದನ್ನು ಅನುಷ್ಠಾನ ಮಾಡಿ ಎಲ್ಲಿ 20 ಕಿಲೋಮೀಟ್ರ್ ಸರೌಂಡಿಂಗ್ಸಲ್ಲಿ ಅದನ್ನು ಹೊರಗಡೆ ತೆಗೆದು ಉಳಿದಂಥವಕ್ಕೆ ಇಲ್ಲೀಗಲ್ಲಿರೋನ್ನ ಲೀಗಲೈಸ್ ಮಾಡಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಗಣಿ ಮಂತ್ರಿ ಮಧ್ಯಪ್ರವೇಶ ಮಾಡಬೇಕು, ತಪ್ಪಿಸಸ್ತ್ರಿಗೆ ಶಿಕ್ಷೆ ಆಗಬೇಕು. ಎಷ್ಟು ಇಲ್ಲಿ ನಷ್ಟ ಮಾಡವ್ರೆ ಅಷ್ಟು ಸಂಪೂರ್ಣವಾಗಿ ಅವರಿಂದ ತುಂಬಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ಆದರೂ ಸುಮಲತವರ ಹೋರಾಟದ ಬಗ್ಗೆ ಎರಡು ಆಯಾಮಗಳಲ್ಲಿ ಹೇಳಬೇಕಾಗ್ತದೆ. ಒಂದು ಆಯಾಮ ಜಿಲ್ಲೆಯ ಹಿತ ಇಟ್ಕೊಂಡು ಅವರು ಹೋರಾಟ ಮಾಡ್ತಾಯಿದ್ರೆ ಖಂಡಿತವಾಗೂ ನಾನು ಪ್ರಶಂಸನೆ ಮಾಡ್ತೀನಿ. ರಾಜಕೀಯವಾಗಿ ಏಳು ಬೀಳುಗಳನ್ನು ವಿರೋಧಿಗಳನ್ನು ಸಮರ ಮಾಡಬೇಕು, ನಾನೇನೋ ಕೀರ್ತಿ ಪಡಿಬೇಕು ಅಂತ ಏನಾರು ಹೊರಟಿದ್ರೆ ಖಂಡಿತವಾಗೂ ನನಗೆ ಭಾಳ ನೋವಾಗ್ತದೆ. ಯಾಕೆ ಈ ಮಾತನ್ನು ಈ ಸಂದರ್ಭಕ್ಕೆ ನೀವು ಕೇಳ್ತೀರಿ, ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಬಹುತೇಕ ಕಲ್ಲು ಗಣಿಗಾರಿಕೆ ನಿಷೇಧ ಮಾಡಿಸೋದ್ರಲ್ಲಿ ಯಾವುದೇ ಸಂದೇಹ ಬೇಡ, ಅದು ಖಂಡಿತ ಮಾಡಲೇಬೇಕು. ಜಚ್ಚತಿನಲ್ಲಿ ಅವರು ಸಂಸದರಾಗಿರೋದ್ರಿಂದ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿಸ್ಬೇಕು, ಮತ್ತು ಅಕ್ರಮವಾಗಿ ನಡೆದಿರುವಂಥ ಮನ್ಮುಲ್ ಡೈರಿನಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಹಗಲು ಇರುಳು ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೋ ಇಲ್ಲ ಅಧಿಕಾರಿಗಳಿಗೆ ಚಾಟಿ ಬೀಸ್ತಾರೋ, ಇಲ್ಲಿ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬೆಲೆ ಏರಿಕೆಗಳ ಬಗ್ಗೆ ತಮಗೆಲ್ರಿಗೂ ಗೊತ್ತಿದೆ. COVID-19 ಅಂತೇಳಿ ಏನು ಇದು ಒಂದು ವರ್ಷದ ಹಿಂದೆ ಕಳೆದ ಮಾರ್ಚಿನಲ್ಲಿ ಇದು ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಆರ್ಥಿಕವಾಗಿ ಸರ್ಕಾರಕ್ಕೆ ನಿರ್ವಹಣೆ ಮಾಡುವಂಥ ಹಣಕಾಸಿನ ಅವಶ್ಯಕತೆ ತಮಗೂ ಗೊತ್ತಿದೆ, ಅದು ಭಾಳಷ್ಟು ಇದೆ. ಜೊತೆಗೆ ತಮಗೆ ಗೊತ್ತು ವಿದೇಶದಿಂದ ಸಾಲ ತರಬಹುದು, ಸಾಲ ತಂದೆ ರಾಷ್ಟ್ರನ ಹಣ ಇಡಬಾರ್ದು, ಏನಾದ್ರು ಮಾಡಿ ನನ್ನ ಸಂಪನ್ಮೂಲದಿಂದ ದೇಶ ನಡೆಸಬೇಕು ಅನ್ನುವಂಥ ಸಂದರ್ಭ ನಿರ್ಮಾಣ ಆದಾಗ ಇಂಥ ಚಿಂತನೆಗಳು ಬಂದು ಡೀಸಲ್ಲು ಪೆಟ್ರೋಲು ಬಹುತೇಕ ತಮಗೆ ಗೊತ್ತಿದ್ದಂಗೆ ಕಚ್ಚಾ ವಸ್ತುಗಳು ಸಿಮೆಂಟ್ ರೇಟ್ ಜಾಸ್ತಿ ಇದೆ, ಕಬ್ಬಿಣದ ರೇಟ್ ಜಾಸ್ತಿ, ಎಲ್ಲವನ್ನೂ ಜಾಸ್ತಿ ಇದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸೋ ಜನಸಾಮಾನ್ಯರಿಗೆ ಬೇಕಾದಂಥ ದೈನಂದಿನ ಬದುಕಿಗೆ ಬೇಕಾದಂಥ ವಸ್ತುಗಳಿಗೆ ಆದಷ್ಟು ಬೆಲೆನ ಕಡಿಮೆ ಮಾಡಬೇಕು, ಸೆಂಟ್ರಲ್ ಸೆಸ್ಸನ್ನು ಕಡಿಮೆ ಮಾಡಬೇಕು, ಜೊತೆಗೆ ರಾಷ್ಟ್ರನ ಉಳಿಬೇಕು, ಇಲ್ಲಿ ಪ್ರಜೆಗಳು ಉಳಿಬೇಕು. ಆ ನಿಟ್ಟಲ್ಲಿ ತಜ್ಞ ಇಲಾಖೆಗಳು ಸಲಹೆ ನೀಡಿ ಇಲ್ಲಿ ನಾಗರಿಕರ ಬದುಕನ್ನು ಕೂಡ ಉಳಿಸ್ಕೋಬೇಕಾಗಿದೆ. ನಾಗರಿಕರ ಬದುಕು ಅಯೋಮಯ ಆಗಿದೆ, ಅದು ನಿಜಾಗಲೂ ದೇಶಕ್ಕೂ ಅರ್ಥ ಆಗ್ತದೆ, ಪ್ರತಿಯೊಬ್ಬ ಮಾನವನಿಗೂ ಅರ್ಥ ಆಗ್ತದೆ. ಕನಿಷ್ಠ ಜ್ಞಾನ ಇದ್ರೆ ಸಾಕು, ನಿಜಾಗಲೂ ಅದು ಕಡಿಮೆ ಆಗಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯನೂ ಕೂಡ. ಈಗ ಕೆಲವರು ಬಹಳ ದೊಡ್ಡವರಿದ್ದಾರೆ ರಾಜ್ಯದಲ್ಲಿ, 2 ಸರಿ ಮುಖ್ಯಮಂತ್ರಿ ಆಗಿದ್ದವರು, ಪಾಪ ಅವರು ತಂದೆ ಸಾಕಷ್ಟು ರೈತ ಕುಟುಂಬದ ಹಿನ್ನೆಲೆಯಲ್ಲಿ ಬಂದು ರಾಷ್ಟ್ರದ ಗಮನ ಸೆಳೆದಿದ್ದಾರೆ, ರಾಜ್ಯದ ಗಮನ ಸೆಳೆದಿದ್ದಾರೆ, ಅವರು ಬದ್ಧತೆ ರಾಜಕಾರಣ ಮಾಡ್ಕೊಬಂದಿದ್ದಾರೆ. ಇವರು ಹಿಟ್ ಆ್ಯಂಡ್ ರೈಡ್ ಅಂತೇಳಿ ಕೆಲವೊಂದು ತೀರ್ಮಾನಗಳನ್ನ ತಗೊಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ, ರಾಜಕಾರಣ ಯಾರಪ್ಪನ ಮನೆ ಸೊತ್ತಲ್ಲ, ಜನರ ಪ್ರೀತಿ ಮೇಲೆ ಮಾತ್ರ ರಾಜಕಾರಣ ಮಾಡೋಕ್ಕೆ ಸಾಧ್ಯ ಆಗೋದು. ಆ ಪ್ರೀತಿನ ಯಾವ ರೀತಿ
ಗಳಿಸ್ಕೋಬೇಕು ಅನ್ನೋ ನಿಟ್ಟಲ್ಲಿ ಹೇಳಿಕೆ ಕೊಡುವಾಗ ಬಹುತೇಕ ಸಂದರ್ಭದಲ್ಲಿ ಅವರ ನಾಲಿಗೆ ಮತ್ತು ಮೆದುಳು ಎರಡನ್ನೂ ಹಿಡಿತದಲ್ಲಿಟ್ಕೊಂಡು ಹೇಳಬೇಕು. ಕೆಲವು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಅವ್ರ ಜೊತೆಯಲ್ಲೂ ಕೂಡ 18 ವರ್ಷ ನಾನು ರಾಜಕೀಯವಾಗಿ ಕೆಲಸ ಮಾಡಿದೆ. ಅವರು ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ ಗ್ರಾಮ ವಾಸ್ತವ್ಯ ಭಾಳ ಯುವಕರಿಗೆ, ರಾಜ್ಯದ ಬಹಳ ಯುವಕರಿಗೆ ಭಾಳ ಪರಿಣಾಮ ಬೀರಿತ್ತು. ಆಗ ಕನಿಷ್ಠ ಹಿರಿಯ IAS ಅಧಿಕಾರಿಗಳು ಹೇಳ್ತಿದ್ರು, ನಾವು ವಿಧಾನಸೌಧದ 3ನೇ ಮಹಡಿ 2ನೇ ಮಹಡಿಯಲ್ಲಿ ಕೂತ್ಕೊಂಡು ಆಡಳಿತ ಮಾಡೋದಕ್ಕೂ, ಇಲ್ಲಿ ಗ್ರಾಮೀಣಕ್ಕೆ ಬಂದು ವಸ್ತುಸ್ಥಿತಿನ ತಿಳ್ಕೊಂಡು ಇಲ್ಲಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಿಕ್ಕೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಪೇಪರಲ್ಲಿ ಅನುಷ್ಠಾನ ಮಾಡೋದಕ್ಕಿಂತ ಗ್ರಾಸ್ರೂಟಲ್ಲಿ ಬಂದು ಈ ನೋವುಗಳನ್ನ ನೋಡ್ಕೊಂಡು ಅನುಷ್ಠಾನ ಮಾಡೋದು ಸರಿಯಾಗದೆ ಅಂದರು. ಆ ನಿಟ್ಟಲ್ಲಿ ಹೋಗಬೇಕಾಗಿತ್ತು. ಕೆಲವು ವ್ಯಾಮೋಹಗಳು, ನನ್ನ ಕೈ ತಪ್ಪಬಾರದು ಅನ್ನೋ ಚಿಂತನೆ ಅಲ್ಲ, ನನ್ನ ಕೈ ಹಿಡಿಬೇಕು ಅಂತ ಜನರಿಗೆ ಬರುವಂಥ ಚಿಂತನೆಯಲ್ಲಿ ರಾಜಕಾರಣ ಮಾಡೋದು ಒಳ್ಳೆಯದು. ವೈಯಕ್ತಿಕ ಟೀಕೆಗಳನ್ನು ಮಾಡೋದ್ರಿಂದ ಅವರು ದುರ್ಬಲರಾಗ್ತಾರೆ ವಿನ ಖಂಡಿತ SS ಕಾಣೋದು ತುಂಬ ಕಷ್ಟ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಕನ್ನಡಕ ಕೇವಲ 6 ತಿಂಗಳಿಗೆ ಮುರಿದು ಹೋಯ್ತಾ? ಚಿಂತೆ ಬಿಡಿ, ನ್ಯೂ ವಿಷನ್ ಕೇರ್ಗೆ ಬನ್ನಿ. ಕಂಪ್ಲೀಟ್ 2 ವರ್ಷ ಗ್ಯಾರಂಟಿ ನೀಡಲಾಗುತ್ತದೆ ಹಾಗೂ 0% EMI ಕೂಡ ಕೊಡಲಾಗುತ್ತದೆ. ಎಲ್ಲಾ ಬ್ರ್ಯಾಂಡ್ ಒಂದೇ ಜಾಗದಲ್ಲಿ ದೊರೆಯುತ್ತದೆ. ಬೈ ಒನ್ ಗೆಟ್ ಒನ್ ಫ್ರೀ ಹಾಗೂ ಸೀನಿಯರ್ ಸಿಟಿಜನ್ಸ್ಗೆ ಸ್ಪೆಷಲ್ ಡಿಸ್ಕೌಂಟ್ ನೀಡಲಾಗುತ್ತದೆ. ಎಲ್ಲೇ ತೆಗೆದುಕೊಳ್ಳುವ ಮುನ್ನ 4 ಕಡೆ ವಿಚಾರಿಸಿ, ನಂತರ ತೆಗೆದುಕೊಳ್ಳಿ. ಐ ಡಾಕ್ಟರ್ ಕನ್ಸಲ್ಟೇಷನ್ ಓನ್ಲಿ 200 ರುಪೀಸ್.